ಹದಿನಾಲ್ಕನೇ ತಾರೀಕು ನವಂಬರು ಏನು ಅದರ ವಿಶೇಷ ಅಂತ ಯಾರನ್ನಾದರೂ ಕೇಳಿದ್ರೆ ಮಕ್ಕಳ ದಿನಾಚರಣೆ ಚಿಲ್ಡ್ರನ್ಸ್ ಡೇ ಅಂತ ಹೇಳ್ತಾರೆ ಯಾತಕ್ಕೋಸ್ಕರ ಚಿಲ್ಡ್ರನ್ಸ್ ಡೇ ಹದಿನಾಲ್ಕನೇ ತಾರೀಕು ನವಂಬರ್ ಅಂತ ಕೇಳಿದರೆ ಜವಾಹರ್ಲಾಲ್ ನೆಹರು ಅವರ ಹುಟ್ಟಿದ ಹಬ್ಬ ಜೊತೆಗೆ ಇನ್ನೇನಾದರೂ ವಿಶೇಷ ಉಂಟಾ ಅಂತ ಕೇಳಿದ್ರೆ ನಾನು ಎಕ್ಸಾಮಿನೇಷನಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸಿಗೆ ಕೇಳಿದ್ರೆ ಭಾಳ ಜನ ಹೇಳ್ತಾ ಇರಲಿಲ್ಲ ಕೆಲವರು ಬುದ್ಧಿವಂತರು ಏನು ಹೇಳ್ತಿದ್ದಾರೆ ಸರ್ ಅದು ವರ್ಲ್ಡ್ ಡಯಾಬಿಟಿಸ್ ಡೇ ಯಾತಕ್ಕೋಸ್ಕರ ಹದಿನಾಲ್ಕನೇ ತಾರೀಕು ನವಂಬರ್ ವರ್ಲ್ಡ್ ಡಯಾಬಿಟಿಸ್ ಡೇ ಅಂತಂದರೆ ಅನೇಕ ವಿದ್ಯಾರ್ಥಿಗಳು ಹೇಳ್ತಾ ಇರಲಿಲ್ಲ ಸ್ನೇಹಿತರೆ ಭಾಳ ಜನಕ್ಕೆ ಗೊತ್ತಿರ್ಬೋದು ಹದಿನಾಲ್ಕನೇ ತಾರೀಕು ನವಂಬರ್ ವರ್ಲ್ಡ್ ವರ್ಲ್ಡ್ ಡಯಾಬಿಟಿಸ್ ಡೇ ಯಾತಕ್ಕೋಸ್ಕರ ಅಂದರೆ ಫ್ರೆಡ್ರಿಕ್ ಬ್ಯಾಂಟಿಂಗ್ ಅವರ ಹುಟ್ಟಿದ ಹಬ್ಬ ಫ್ರೆಡ್ರಿಕ್ ಬ್ಯಾಂಟಿಂಗ್ ಬ್ಯಾಂಟಿಂಗ್ ಆ್ಯಂಡ್ ಬೆಸ್ಟ್ ಅವರು ಇನ್ಸುಲಿನನ್ನು ಕಂಡು ಹಿಡಿದವರು ಈ ಹದಿನಾಲ್ಕನೇ ತಾರೀಕು ನವಂಬರು ನೂರು ವರ್ಷವಾಯಿತು ಈಗ ಎರಡು ಸಾವಿರದ ಇಪ್ಪತ್ತೊಂದು ನೂರು ವರ್ಷವಾಯಿತು ನವಂಬರ್ ಹದಿನಾಲ್ಕನೇ ತಾರೀಕಿಗೆ ಇನ್ಸುಲಿನ್ ಹಿಡಿದು ನೂರು ವರ್ಷವಾಯಿತು ಆದ್ದರಿಂದ ಈ ಡಯಾಬಿಟಿಸ್ ಬಗ್ಗೆ ಹೆಚ್ಚು ಹೆಚ್ಚು ಒಂದು ಅರಿವು ಮೂಡಬೇಕು ಅದಕ್ಕೋಸ್ಕರ ಡ್ಯಾ ಕೇರ್ ಫಾರ್ ಆಲ್ ಎಂಬತಕ್ಕಂಥ ಥೀಮನ್ನು ಕೊಟ್ಟಿದ್ದಾರೆ ಅಂದರೆ ಎಲ್ರಿಗೂ ಸಹ ಡಯಾಬಿಟಿಸ್ ಆರೈಕೆ ಬಡವರಾಗಲಿ ಶ್ರೀಮಂತರಾಗಲಿ ಹಳ್ಳಿಯವರಾಗಲಿ ಪಟ್ಟಣದವರಾಗಲಿ ಯಾರಿಗೆ ಆಗಲಿ ಡಯಾಬಿಟಿಸ್ ವ್ಯಕ್ತಿಗಳಿಗೆ ಒಂದು ಆರೈಕೆ ಮುಖ್ಯ ಆದಷ್ಟು ಬೇಗನೆ ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಕೊಡಬೇಕಾಗ್ತದೆ ಆಗ ಅವರು ಯಾವುದೇ ರೀತಿಯ ಡಯಾಬಿಟಿಸ್ನ ಕೆಟ್ಟ ಪರಿಣಾಮಗಳಿಗೆ ಅವರು ತುತ್ತಾಗಬಾರ್ದು ಡಯಾಬಿಟಿಸ್ ಬಗ್ಗೆ ಯಾರು ಯೋಚನೆ ಮಾಡಲ್ಲ ಎಲ್ಲರೂ ಯೋಚನೆ ಮಾಡೋದು ಡಯಾಬಿಟಿಸ್ ಕಾಂಪ್ಲಿಕೇಶನ್ಗೋಸ್ಕರ ಈಗ ಡಯಾಬಿಟಿಸ್ ಅಂದರೆ ಏನು ಭಾಳ ಜನ ಹೇಳ್ತಾರೆ ನನಗೆ ಡಯಾಬಿಟಿಸ್ ಇಲ್ಲ ಒಂದು ಕೆಲವು ಸಲ ಈ ಡಯಾಬಿಟಿಸ್ ವ್ಯಕ್ತಿಗಳು ಅಂತ ಹೇಳಿ ನಾನು ಪದವನ್ನು ಉಪಯೋಗಿಸ್ತಾ ಇದ್ದೀನಿ ಡಯಾಬಿಟಿಸ್ ರೋಗಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಡಯಾಬಿಟಿಸ್ ವ್ಯಕ್ತಿಗಳು ಡಯಾಬಿಟಿಸ್ ಇರ್ತಕ್ಕಂಥ ವ್ಯಕ್ತಿ ಯಾತಕ್ಕೋಸ್ಕರ ಅಂದರೆ ಅವರ ಜೀವಮಾನ ಪೂರ್ತಿ ಅವರು ಡಯಾಬಿಟಿಸ್ ವ್ಯಕ್ತಿಗಳಾಗಿರ್ತಾರೆ ಅವರಿಗೆ ಚಿಕಿತ್ಸೆ ಅವರಿಗೆ ಸಂಪೂರ್ಣವಾಗಿ ಅವರು ಡಯಾಬಿಟಿಸ್ ವ್ಯಕ್ತಿಯೇ ಅಲ್ಲ ಡಯಾಬಿಟಿಸ್ ಇಲ್ಲ ಅಂತ ಹೇಳೋದಕ್ಕಾಗಲ್ಲ ಪೂರ್ತಿ ಅವರು ಡಯಾಬಿಟಿಸ್ ವ್ಯಕ್ತಿಗಳಾಗಿ ಉಳಿದಿರ್ತಾರೆ ಆದರೆ ಫುಲ್ ಲೈಫ್ ಡೆಸ್ಪೈಟ್ ಡಯಾಬಿಟಿಸ್ ಡಯಾಬಿಟಿಸ್ ಇದ್ದರೂ ಸಹ ಅವ್ರಿಗೆ ಸಂಪೂರ್ಣ ಆರೋಗ್ಯಕರ ಸಂಪೂರ್ಣ ಜೀವನ ಬೇರೆ ಒಬ್ಬ ವ್ಯಕ್ತಿ ಡಯಾಬಿಟಿಸ್ ಇಲ್ಲದೇ ಇರತಕ್ಕಂಥ ವ್ಯಕ್ತಿ ಎಷ್ಟು ವರ್ಷ ಬದುಕಿ ಬಾಳ್ತಾನೋ ಡಯಾಬಿಟಿಸ್ ವ್ಯಕ್ತಿ ಸಹ ಆ ಸರಿಯಾದಂಥ ಒಂದು ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹತೋಟಿಲಿದ್ದರೆ ಯಾವುದೇ ರೀತಿ ಕಾಂಪ್ಲಿಕೇಶನ್ ಆಗೋದಿಲ್ಲ ಯಾವುದೇ ರೀತಿ ದುಷ್ಪರಿಣಾಮ ಆಗೋದಿಲ್ಲ ಸಂಪೂರ್ಣವಾಗಿ ಆರೋಗ್ಯಕರ ಜೀವನವನ್ನು ಅವನು ಮಾಡ್ತಾನೆ ಆದ್ದರಿಂದ ಕೇರ್ ಫಾರ್ ಆಲ್ ಮತ್ತು ಹಂಡ್ರೆಡ್ ಇಯರ್ಸ್ ಆಫ್ಟರ್ ಇನ್ಸುಲಿನ್ ಇನ್ಸುಲಿನ್ ಬಂದಿದ್ದು ಇನ್ನೊಂದು ಯಾತಕ್ಕೋಸ್ಕರ ಇನ್ಸುಲಿನ್ ಭಾಳಷ್ಟು ಈಗ ನೈ ನೈಂಟಿ ಪರ್ಸೆಂಟ್ ಶೇಕಡ ತೊಂಬತ್ತರಷ್ಟು ಡಯಾಬಿಟಿಸ್ ಇರೋದು ಟೈಪ್ ಟು ಡಯಾಬಿಟೀಸ್ ಟೆನ್ ಪರ್ಸೆಂಟು ಟೈಪ್ ಒನ್ ಡಯಾಬಿಟಿಸ್ ಅವರಿಗೆ ಇನ್ಸುಲಿನ್ ಇಲ್ಲದೆ ಆಗದೇ ಇಲ್ಲ ಅವರ ದೇಹದಲ್ಲಿ ಪ್ಯಾನ್ಕ್ರಿಯಾಸು ಇನ್ಸುಲಿನ್ನ ಉತ್ಪಾದನೆ ಮಾಡ್ತಾ ಇಲ್ಲ ಅದೇ ಟೈಪ್ ಟೂನಲ್ಲಿ ಟೈಪ್ ಒನ್ನಲ್ಲಿ ಡ್ಯಾ ಇನ್ಸುಲಿನ್ ಉತ್ಪಾದನೆ ಮಾಡ್ತಾ ಇಲ್ಲ ಆದ್ದರಿಂದ ಅವರಿಗೆ ಇನ್ಸುಲಿನ್ ಕೊಡಲೇಬೇಕು ಇನ್ಸುಲಿನ್ ಕೊಡಲಿಲ್ಲ ಅಂದರೆ ಅವರು ಬದುಕಿ ಉಳಿಯೋದಕ್ಕೆ ಸಾಧ್ಯವಿಲ್ಲ ಆದರೆ ಶೇಕಡ ತೊಂಬತ್ತರಷ್ಟು ಡಯಾಬಿಟಿಸ್ ವ್ಯಕ್ತಿಗಳು ಯಾರು ಅಂದರೆ ಟೈಪ್ ಟು ಡಯಾಬಿಟಿಸ್ ಅವರಿಗೆ ಡಯಟ್ ಕೇವಲ ಆಹಾರದಲ್ಲಿ ಆಹಾರ ಮತ್ತು ವ್ಯಾಯಾಮ ಆಹಾರ ವ್ಯಾಯಾಮ ಮಾತ್ರೆ ಆಹಾರ ವ್ಯಾಯಾಮ ಮಾತ್ರೆ ಮತ್ತು ಇನ್ಸುಲಿನ್ ಹೀಗೆ ಕೇವಲ ಆಹಾರದಲ್ಲೇ ಭಾಳ ಜನ ಅವರ ಡಯಾಬಿಟೀಸನ್ನು ಅಂದರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ ಇನ್ನು ಕೆಲವರು ಆಹಾರ ಮತ್ತು ವ್ಯಾಯಾಮ ಇನ್ನು ಕೆಲವರು ಆಹಾರ ವ್ಯಾಯಾಮದಲ್ಲಿ ಆಗಲಿಲ್ಲ ಮಾತ್ರೆ ತಗೊಳ್ತಿದ್ದಾರೆ ಬಹಳಷ್ಟು ಜನ ಮಾತ್ರೆನಲ್ಲೇ ಅವರು ಆರೋಗ್ಯ ಕಾಪಾಡಿಕೊಳ್ತಿದ್ದಾರೆ ಯಾವುದೇ ರೀತಿ ಕೆಟ್ಟ ಪರಿಣಾಮ ಎಷ್ಟೋ ವರ್ಷಗಳಿಂದ ನಾವು ಟ್ರೀಟ್ಮೆಂಟ್ ಇದ್ದೀವಿ ಸಲಹೆ ಕೊಡ್ತಾ ಇದ್ದೀವಿ ಇವತ್ತಿಗೂ ಸಹ ಎಷ್ಟೋ ವರ್ಷಗಳಿಂದ ಎಷ್ಟು ಎಷ್ಟು ಪುಸ್ತಕಗಳು ತರ್ತಾರೆ ಕೆಲವರು ಪುಸ್ತಕವನ್ನು ಮೇಂಟೈನ್ ಮಾಡ್ಕೊಂಡಿದ್ದಾರೆ ಅದರೊಳಗೆ ನಾನು ಬರೆದಿರ್ತೀನಿ ಅವರ ರಕ್ತದಲ್ಲಿ ಅವರ ಬ್ಲಡ್ ಶುಗರ್ ಎಷ್ಟಿದೆ ಮತ್ತು ಬ್ಲಡ್ ಪ್ರೆಷರ್ ಎಷ್ಟಿದೆ ಮತ್ತು ಏನು ಮಾತ್ರೆ ಇದ್ದೀವಿ ಏನು ಸರಿಯಾಗಿ ಇದ್ದೀವಿ ಅಂತ ಅನ್ನೋದನ್ನು ನಾನು ಬರೆದಿರ್ತೀವಿ ಎಷ್ಟೋ ವರ್ಷಗಳಿಂದ ಎರಡು ಸಾವಿರದ ಎಂಟರಿಂದ ಒಬ್ಬ ಮಹಿಳೆ ಇಷ್ಟು ದಪ್ಪ ಎಷ್ಟೊಂದು ನಾವು ಬರ್ಕೊಂಡಿದ್ದ ಬರ್ಕೊಟ್ಟಂಥ ಪ್ರಿಸ್ಕ್ರಿಪ್ಷನ್ ಸ್ಲಿಪ್ನ ಇಟ್ಕೊಂಡಿದ್ದಾಳೆ ಆದ್ದರಿಂದ ನಾವೇನು ಯೋಚನೆ ಮಾಡಬೇಕಾಗಿಲ್ಲ ಆಹಾರ ಆಹಾರ ಅಂದ ತಕ್ಷಣ ನಾನು ಡಯಾಬಿಟಿಸ್ ಇದೆ ನಾನು ಅನ್ನ ಊಟ ಮಾಡಲ್ಲ ಅದು ತಪ್ಪು ನೂರು ಗ್ರಾಮ್ ಅನ್ನ ನೂರು ಗ್ರಾಮ್ ಚಪಾತಿ ನೂರು ಗ್ರಾಮ್ ಜೋಳದ ರೊಟ್ಟಿ ನೂರು ಗ್ರಾಮ್ ರಾಗಿ ರಾಗಿ ಮುದ್ದೆ ತಗೊಂಡ್ರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗೋದು ಒಂದೇ ಆದರೆ ಅನ್ನ ಊಟ ಮಾಡಿದ್ರೆ ಬೇಗ ಹೊಟ್ಟೆ ಸು ರಾಗಿ ಮುದ್ದೆ ಅದರಲ್ಲಿ ಇರ್ತಕ್ಕಂಥ ವರ್ಡ ಕಣಗಳು ಜೋಳದ ರೊಟ್ಟಿ ರಾಗಿ ಮುದ್ದೆ ಚಪಾತಿನಲ್ಲಿ ಇರ್ತಕ್ಕಂಥ ಫೈಬರ್ ಕಂಟೆಂಟ್ ಒಂದು ಒರಟು ಕಣ್ಣುಗಳು ಅದರಿಂದ ಬೇಗ ಹೊಟ್ಟೆ ಸ್ವಾಗೋದಿಲ್ಲ ಅದಕ್ಕೋಸ್ಕರನೇ ಮೊದಲಿಂದನೂ ತಲ ಅಂತ ಬಂದಿದೆ ಡಯಾಬಿಟಿಸ್ನವರು ಬರೀ ರಾಗಿ ಮುದ್ದೆ ಊಟ ಮಾಡಬೇಕು ಅಥವಾ ಜೋಳದ ರೊಟ್ಟಿ ಅಥವಾ ಚಪಾತಿ ತಿನ್ನಬೇಕು ಅಂತ ಏನು ಬೇಕಾಗಿಲ್ಲ ಒಂದರಲ್ಲಿ ಇರ್ತ ಈಗ ಅಕ್ಕಿನಲ್ಲಿರ್ತಾರೆ ಅನ್ನದಲ್ಲಿರ್ತಕ್ಕಂಥ ಕೆಲವು ಅಂಶಗಳು ಬಹಳ ಚೆನ್ನಾಗಿ ಒಳ್ಳೆಯ ರೀತಿಯ ಪ್ರೋಟೀನ್ ಇದೆ ಲೈಸಿನಿ ಅಂತಕ್ಕಂಥ ಇದೆ ಅನ್ನದಲ್ಲಿ ಚಪಾತಿನಲ್ಲಿ ಕೆಲವು ಪ್ರೋಟೀನ್ ಇದೆ ಇರೋದು ಚಪಾತಿನಲ್ಲಿ ಬರ್ತದೆ ಚಪಾತಿಯಲ್ಲಿ ಇರೋದು ಅನ್ನದಲ್ಲಿ ಬರ್ತದೆ ಆದ್ದರಿಂದ ಭಾಳಷ್ಟು ಜನ ರಾಗಿ ಮುದ್ದೆ ಅನ್ನ ಚಪಾತಿ ಅನ್ನ ಜೋಳದ ರೊಟ್ಟಿ ಅನ್ನ ಈ ರೀತಿ ಆಹಾರವನ್ನು ಸೇವಿಸೋದು ಒಳ್ಳೆಯದು ಕಾಳುಗಳು ಪಲ್ಸಸ್ ಆರ್ ಅಸ್ ಪೂರ್ ಮ್ಯಾನ್ಸ್ ಮೀಟ್ ಕಾಳುಗಳನ್ನ ತಿಂದರೆ ಮೊಳೆಗಳು ಮೊಳಕೆ ಕಟ್ಟಿದ ಕಾಳು ಅದರಿಂದ ಸಹ ಹೊಟ್ಟೆ ತುಂಬುತ್ತೆ ಹೆಸರು ಕಾಳು ಮೊಳಕೆ ಕಟ್ಟಿ ಹುರುಳಿ ಕಾಳು ಹಸಿ ಕಡಲೆ ಬಟಾಣಿ ಇನ್ನೆಲ್ಲನೂ ಕಾಳುಗಳನ್ನ ಮೊಳಕೆ ಕಟ್ಟಿ ಉಪಯೋಗಿಸಿದ್ರೆ ಆಗ ಹೊಟ್ಟೆ ತುಂಬುತ್ತೆ ಮತ್ತು ಒಂದು ಚಟುವಟಿಕೆ ಭಾಳ ಮುಖ್ಯ ಡಯಟ್ ಆ್ಯಂಡ್ ಎಕ್ಸರ್ಸೈಸ್ ಏನು ಎಕ್ಸರ್ಸೈಸ್ ಅಂತಂದರೆ ಒಂದು ವಾಕಿಂಗ್ ಇಸ್ ದ ಬೆಸ್ಟ್ ಎಕ್ಸರ್ಸೈಸ್ ಅಕಾರ್ಡಿಂಗ್ ಟು ಡಬ್ಲ್ಯೂ ಎಚ್ ಓ ಎಷ್ಟು ಫಿಗರಸ್ ಎಕ್ಸರ್ಸೈಸ್ ಮಾಡಿ ಅನಾಹುತ ಆಗಿದೆ ಪ್ರಾಣಾಪಾಯ ಆಗಿದೆ ಆದ್ದರಿಂದ ಸ್ನೇಹಿತರೆ ವಾಕಿಂಗ್ ಇಸ್ ದ ಬೆಸ್ಟ್ ಎಕ್ಸರ್ಸೈಸ್ ಒಂದು ಆರಾಮದಾಯಕ ನಡಿಗೆ ನಿಮ್ಮ ಮನೆ ಪಕ್ಕದಲ್ಲಿರ್ತಕ್ಕಂಥ ಪಾರ್ಕ್ಗೆ ಹೋಗ್ರಿ ಒಂದು ಅರ್ಧ ಗಂಟೆ ವಾಕ್ ಮಾಡಿ ಸರ್ ನನಗೆ ಅರ್ಧ ಗಂಟೆ ವಾಕ್ ಮಾಡೋಕ್ಕಾಗಲ್ಲ ಸುಸ್ತಾಗ್ತದೆ ಅಂತಂದರೆ ಒಂದು ಹತ್ತು ನಿಮಿಷ ವಾಕ್ ಮಾಡಿ ಐದು ನಿಮಿಷ ಕೂತ್ಕೊಳ್ಳಿ ಇನ್ನೊಂದು ಹತ್ತು ನಿಮಿಷ ವಾಕ್ ಮಾಡಿ ಹತ್ತು ನಿಮಿಷ ಕೂತ್ಕೊಳ್ಳಿ ಇನ್ನೊಂದು ಹತ್ತು ನಿಮಿಷ ವಾಕ್ ಮಾಡಿ ಅರ್ಧ ಗಂಟೆ ಆಗೋಯ್ತು ಮನೆಗೆ ಬನ್ನಿ ಈ ರೀತಿ ನಾವು ಹೇಳೋದುಂಟು ನಗರ ಪಾಲಿಕೆಯಿಂದ ಎಲ್ಲ ಬಡಾವಣೆಗಳಲ್ಲೂ ಸಹ ಒಂದು ಪಾರ್ಕ್ ಇದೆ ಪಾರ್ಕ್ನಲ್ಲಿ ವಾಕ್ ಮಾಡೋದಕ್ಕೋಸ್ಕರ ಭಾಳ ಸೂಕ್ತ ಒಂದು ವ್ಯವಸ್ಥೆ ಇದೆ ಆದ್ದರಿಂದ ಎಲ್ಲರೂ ಸಹ ವಾಕ್ ಮಾಡಬೇಕು ಏನೇನು ಕಾಂಪ್ಲಿಕೇಶನ್ ಡಯಾಬಿಟಿಸ್ನ ದುಷ್ಪರಿಣಾಮಗಳು ಏನೇನು ಅಂತಂದರೆ ರೆಟಿನೋಪತಿ ಅಂತಂದರೆ ಕಣ್ಣು ಕಣ್ಣಿನ ಒಂದು ತೊಂದರೆ ಮತ್ತು ನ್ಯೂರೋಪತಿ ಅಂತಂದರೆ ನರಗಳ ತೊಂದರೆ ನೆಫ್ರೋಪತಿ ಅಂತಂದರೆ ಕಿಡ್ನಿ ತೊಂದರೆ ವ್ಯಾಸ್ಕ್ಯುಲೋಪತಿ ಅಂತಂದರೆ ರಕ್ತನಾಳಗಳ ತೊಂದರೆ ಕಾರ್ಡಿಯೋಮಯೋಪತಿ ಅಂತಂದರೆ ಹೃದಯದ ತೊಂದರೆ ಡಯಾಬಿಟಿಸ್ ವ್ಯಕ್ತಿಗಳಿಗೆ ಬ್ಲಡ್ ಪ್ರೆಷರ್ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಡಯಾಬಿಟಿಸ್ ವ್ಯಕ್ತಿಗಳಿಗೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಡಯಾಬಿಟಿಸ್ ವ್ಯಕ್ತಿಗಳಿಗೆ ಕಾಲು ಕೊಳತೋಗಿ ರಕ್ತನಾಳಗಳಿಗೆ ಒಂದು ಅಡಚಣೆ ಉಂಟಾಗಿ ರಕ್ತ ಸಂಚಾರಕ್ಕೆ ಅಡಚಣೆ ಉಂಟಾಗಿ ಕಾಲುಗಳಿಗೆ ಒಂದು ರಕ್ತ ಸಂಚಾರ ಕಡಿಮೆ ಆಗ್ತಾ ಬಂದು ಕೊನೆಗೆ ಕಾಲು ಗ್ಯಾಂಗ್ರೀನ್ ಆಗಿ ಕಾಲನ್ನ ಕತ್ತರಿಸಿರೋದುಂಟು ಆದ್ದರಿಂದ ಹೆಚ್ ಒತ್ತು ಡಯಾಬಿಟಿಸ್ ವ್ಯಕ್ತಿಗಳಲ್ಲಿ ಸ್ಟ್ರೋಕ್ ಅಂದರೆ ಲಕ್ಕು ಹೊಡಿತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಸ್ನೇಹಿತರೆ ಇವೆಲ್ಲ ವಿಚಾರಗಳನ್ನ ತಿಳ್ಕೊಂಡಿದ್ದೀರಾ ರೆಟಿನೋಪತಿ ನೆಫ್ರೋಪತಿ ವ್ಯಾಸ್ಕ್ಯುಲೋಪತಿ ಕಾರ್ಡಿಯೋಮಯೋಪತಿ ನ್ಯೂರೋಪತಿ ಕಾಲ ನರಗಳಿಗೆ ನರಗಳು ಅಂತಂದರೆ ರಕ್ತನಾಳಗಳಿಗೆ ನರ ಅಂತ ಹೇಳ್ತಾರೆ ಅದು ತಪ್ಪು ರಕ್ತನಾಳಗಳು ಬೇರೆ ನರ ಬೇರೆ ಮೆದುಳಿನಿಂದ ನಾವೇನು ಒಂದು ಮೆದುಳಿನಿಂದ ಒಂದು ಹತೋಟಿ ಇದೆಯಾದ ಎಲ್ಲ ಬಬ್ಗಳಿಗೆ ಮಾಂಸಖಂಡಗಳಿಗೆ ನಾವು ನಾವು ಈಗ ನಾನು ಮುಮ್ಮ ನನ್ನ ಕೈನ ಈ ರೀತಿ ಹೇಳ್ತಾ ಇದ್ದೀನಿ ಮಾತನಾಡ್ತಿದ್ದೀನಿ ಇದೆಲ್ಲದಕ್ಕೂ ಸಹ ನರಗಳು ಒಂದು ಮೆದುಳಿನಿಂದ ಬಂದಂಥ ಒಂದು ಒಂದು ಚಟುವಟಿಕೆ ಮೆದುಳಿನ ಚಟುವಟಿಕೆಯಿಂದ ಇವೆಲ್ಲ ಇವೆಲ್ಲ ಕೆಲಸ ಕಾರ್ಯಗಳು ಆದ್ದರಿಂದ ಭಾಳ ಜನ ಒಂದು ಕಾಲಿಗೆ ಒಂದು ಮುಳ್ಚುಚ್ಚಿದ್ರೂ ಗೊತ್ತಾಗಲ್ಲ ಖರ್ಚುಚ್ಚ್ರೂ ಗೊತ್ತಾಗಲಿಲ್ಲ ಕೊನೆಗೆ ಒಂದು ಗಾಯ ವಾಸಿ ಆಗ್ತಾಯಿಲ್ಲ ಈ ರೀತಿ ಬರ್ತಾರೆ ಇದೆಲ್ಲ ಒಂದು ಚಟುವಟಿಕೆ ಜೀವ ಒಂದು ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣ ಹತೋಟಿಲಿರಬೇಕು ಬ್ಲಡ್ ಪ್ರೆಷರ್ ಹತೋಟಿಲಿರಬೇಕು ಇರಬೇಕು ಯಾವುದೇ ಒಂದು ದುಷ್ಪರಿಣಾಮಗಳನ್ನ ಆದಷ್ಟು ಬೇಗನೆ ಪತ್ತೆ ಹಚ್ಚಬೇಕು ಪ್ರತಿ ತಿಂಗಳು ಸಹ ಬ್ಲಡ್ ಪ್ರೆಷರ್ ಬ್ಲಡ್ ಶುಗರು ಮೂರು ತಿಂಗಳಿಗೊಂದು ಸಲ ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಅದು ಹಿಂದಿನ ಮೂರು ತಿಂಗಳಲ್ಲಿ ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣ ಏರುಪೇರನ್ನು ತೋರಿಸುತ್ತೆ ಮತ್ತು ಆರು ತಿಂಗಳಿಗೆ ಒಂದು ಸಲ ಲಿಪಿಡ್ ಪ್ರೊಫೈಲ್ ಒಳ್ಳೆ ಒಳ್ಳೆ ಕೊಲೆಸ್ಟ್ರಾಲ್ ಕೆಟ್ಟ ಕೊಲೆಸ್ಟ್ರಾಲು ಟ್ರೈಗ್ಲಿಸೈಟ್ಸ್ ಇದೆಲ್ಲ ತೋರಿಸುತ್ತೆ ಮತ್ತು ಕಿಡ್ನಿ ಫಂಕ್ಷನ್ ಟೆಸ್ಟ್ ಸೀರಮ್ ಕ್ರಿಯೇಟಿನನ್ನು ಯೂರಿಯಾ ನೈಟ್ರೋಜನ್ನು ಮೈಕ್ರೋ ಆಲ್ಬುಮಿನೂರಿಯಾ ಇದೆಲ್ಲನ ತೋರಿಸುತ್ತೆ ಈ ರೀತಿ ಮತ್ತು ವರ್ಷಕ್ಕೊಂದ್ಸಲನಾದರೂ ಹಾರ್ಟ್ ಚೆಕಪ್ಪು ಇ ಸಿ ಜಿ ಈಕೋ ಕಾರ್ಡಿಯೋಗ್ರಾಮು ಮತ್ತು ಕಾರ್ಡಿಯಾಲಜಿಸ್ಟ್ ಒಪಿನಿಯನ್ನು ಮತ್ತು ಐ ಒಂದು ಒಂದ್ಸಲ ಐ ಸ್ಪೆಷಲಿಸ್ಟಿಂದ ಈ ರೀತಿ ನಿಯಮಿತವಾಗಿ ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ ಇದನ್ನೇ ಒಂದು ಕೇರ್ ಫಾರ್ ಆಲ್ ಎಂತಕ್ಕಂಥ ಒಂದು ಘೋಷಣೆಯನ್ನು ವಿಶ್ವ ಆರೋಗ್ಯ ಸಂಸ್ಥೆ ನೀಡಿದೆ ವರ್ಲ್ಡ್ ಡಯಾಬಿಟಿಸ್ ಡೇ ವಿಶ್ವ ಡಯಾಬಿಟಿಸ್ ದಿನಾಚರಣೆ ನೂರು ವರ್ಷವಾಯಿತು ಫ್ರೆಡ್ರಿಕ್ ಬ್ಯಾಂಟಿಂಗ್ ಅಂಡ್ ದ ಬೆಸ್ಟ್ ಪುಣ್ಯಾತ್ಮರು ಇನ್ಸುಲಿನ್ನ ಕಂಡುಹಿಡಿದಿದ್ದು ಅದರಿಂದ ಜನರ ಒಂದು ಆಯಸ್ಸು ಜಾಸ್ತಿ ಇದೆ ಹೆಚ್ಚು ಕಾಲ ಬದುಕ್ತಾ ಇದ್ದಾರೆ ಅದೇ ಒಂದು ನೂರು ವರ್ಷದ ಹಿಂದೆ ಒಂದು ಐವತ್ತು ಹಿಂದೆ ಒಂದು ಅರವತ್ತು ವರ್ಷದ ಹಿಂದೆ ಜನಗಳು ಆಯಸ್ಸು ಸರಾಸರಿ ಆಯಸ್ಸು ಭಾಳ ಕಡಿಮೆ ಇತ್ತು ಇವತ್ತು ನಮ್ಮ ದೇಶ ಪ್ರಪಂಚದಲ್ಲಿ ಜನರ ಒಂದು ಆಯಸ್ಸು ಜಾಸ್ತಿ ಇದೆ ಅದರಿಂದ ತಿಳಿದಂಥ ವಿಚಾರವನ್ನು ಬೇರೆಯವ್ರಿಗೆ ಹೇಳ್ತಾ ಹೋಗಿ ಸರ್ವೇ ಜನ ಸುಖಿ ನೋಭವತ್ತು ಸರ್ವೇ ಜನ ಸ್ವಸ್ತಿ ಬಹುತು ನಮಸ್ಕಾರ